ಜಾನಪದ ಕಲಾವಿದರಿಗೆ ಒಂದು ಸಿಹಿ ಸುದ್ದಿ. ನಿಮ್ಮ ಮುಧೋಳ ತಾಲೂಕಿನ ಮುಗಳಕೋಡು ಗ್ರಾಮದಲ್ಲಿ ನಡೆಯಲಿದೆ ಜಾನಪದ ಜಾತ್ರೆ. ಈ ಜಾನಪದ ಜಾತ್ರೆಯಲ್ಲಿ ಹಲವು ಜಾನಪದ ಕಲಾವಿದರು ಪಾಲ್ಗೊಳ್ಳಲಿದ್ದು ಜಾನಪದ ಕಲಾವಿದರಿಗೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತಿರುವುದಂತೂ ಸುಳ್ಳಲ್ಲ. ಮುಗುಳಕೋಡ ಗ್ರಾಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟ ಸಹಯೋಗದೊಂದಿಗೆ ಶ್ರೀ ಮಹಾಲಿಂಗೇಶ್ವರ ವಿವಿಧ ಉದ್ದೇಶಗಳ ಸೇವಾ ಸಂಘ ಮುಗುಳಕೋಡ ಹಾಗೂ ಶ್ರೀ ಕಾಡಸಿದ್ದೇಶ್ವರ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘ ನಿಯಮಿತ ಶಿರೋಳ ಇವರ ಸಂಯುಕ್ತ ಆಶ್ರಯದಲ್ಲಿ ಜಾನಪದ ಜಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಮುಗುಳಕೋಡ ಗ್ರಾಮದಲ್ಲಿ ಸೋಮವಾರ ದಿನಾಂಕ 21/1/2019 ಸಾಯಂಕಾಲ 5 ಗಂಟೆಗೆ ಅದ್ದೂರಿಯಾಗಿ ಜರುಗಲಿದ್ದು, ಕಾರ್ಯಕ್ರಮದಲ್ಲಿ ಹಲವಾರು ರಾಜ್ಯ ಪ್ರಶಸ್ತಿಗಳಿಗೆ ಭಾಜನರಾದ ಸಾಹಿತಿ ಪರಮಾನಂದ ಗಡದಿ ರಚಿಸಿರುವ ಮಣ್ಣಿನ ಮಗ ಮತ್ತು ನಮ್ಮೂರ ಯಜಮಾನ ಎಂಬ ಎರಡು ಪುಸ್ತಕಗಳ ಬಿಡುಗಡೆಯ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಲಾಗುವುದು. ಎಲ್ಲರಿಗೂ ನಮಸ್ಕಾರಗಳು. ನಾನು ಪರಮಾನಂದ್ ಸತ್ಯಪ್ಪ ಗಡದಿ, ಸಾಹಿತಿಗಳು, ಮುಗುಳಕೋಡ. 21/1/2019 ನಮ್ಮೂರಿನಲ್ಲಿ ಕಲೆಯ ತವರೂರು ಮುಗುಳಕೋಡದಲ್ಲಿ ಜನಪದ ಜಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕಲಾಭೂಷಣ, ಸಾಹಿತ್ಯ ಸಿಂಚನ, ಕಲಾರತ್ನ ಅಂತೇಳಿ ಪ್ರಸಿದ್ಧಿಗಳನ್ನ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೂ ಕಾಳಸಿದ್ದೇಶ್ವರ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘ ಶಿರೋಳ ಇವರ ಸಂಕಟಾಸ್ತ್ರದಲ್ಲಿ ಈ ಕಾರ್ಯಕ್ರಮ ಜರುಗುತ್ತಿದ್ದು, ಅದೇ ರೀತಿಯಾಗಿ ಮುಧೋಳ ಜನತೆಗೆ ಹಾಗೂ ಸಾಹಿತಿಗಳಿಗೆ ಕವಿಗಳಿಗೆ 21/1/2019 ಸಾಯಂಕಾಲ 5 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಆದ ಕಾರಣ ಎಲ್ಲ ಮುಧೋಳದ ಜನತೆ ಹಾಗೂ ಎಲ್ಲ ಸಮಸ್ತ ಕರ್ನಾಟಕ ಜನತೆ ಈ ಕಾರ್ಯಕ್ರಮ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ವಿನಂತಿ. ಈ ಜಾನಪದ ಜಾತ್ರೆಯಲ್ಲಿ ನಮ್ಮ ನಾಡಿನ ಹಲವು ಜಾನಪದ ಕಲಾವಿದರು, ನೃತ್ಯ ಕಲಾವಿದರು ಮತ್ತು ಹಾಸ್ಯ ಕಲಾವಿದರು ಭಾಗಿಯಾಗಲಿದ್ದು, ಕಲಾ ರಸಿಕರಿಗಿದು ಉತ್ತಮ ಅವಕಾಶವಿದೆ. ಜಾನಪದ ಜಾತ್ರೆಗೆ ಸರ್ವರಿಗೂ ಸ್ವಾಗತ. ಪರಮಾನಂದ ಬಿಡದಿಯವರು ಬರೆದಿರತಕ್ಕಂತಹ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಮಹಾನ್ ಖ್ಯಾತ ಕಲಾವಿದರು, ಕಾಮಿಡಿ ಕಿಲಾಡಿ ಖ್ಯಾತಿಯ ಗೋಪಾಲ್ ಇಂಚಗಿರಿ, ಅದು ಬ್ಯಾರನ ಐತಿ ಸತೀಶ್ ಇಂಚಗಿರಿ, ಗೈಗುಗನಿ ಜಾನಪದ ಸರ್ದಾರ ಮಲ್ಲೇಶ್ ಪಂಡ್ರೋಳಿ, ಕೃಷ್ಣಾ ತೀರದ ಗಾನಕೋಗಿಲೆ ಮಾಡು ದಳವಾಯಿ, ಅಪ್ಪು ಪೂಜಾರಿ ಎಲ್ಲರೂ ಆಗಮಿಸುತ್ತಿದ್ದಾರೆ. ಜೊತೆಗೆ ನಾನು ಆಗಮಿಸುತ್ತಿದ್ದೇನೆ. ದಯಮಾಡಿ ಎಲ್ಲರೂ ಕಂಟಲ್ಲ ನೀನು ಕಸಕ ಸಾಲಿಗೆ ಬಂದಿ ಅದಕ್ಕ, ಕಂಟಲ್ಲ ನೀನು ಕಸಕ ಸಾಲಿಗೆ ಬಂದಿ ಅದಕ್ಕ, ಏ ಗೆಳತಿ ಅಳತಿ ನೀಯಾದಕ್ಕ ಬಡಿತೇನ ಮನೆಯಾದ ಪ್ರೀತಿ ದಸಕ. ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ TV9 ಹಾಸ್ಯ ಕಲಾವಿದ ಗೋಪಾಲ್ ಇಂಚಗಿರಿ. ಇದೇ January 21 ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮುಗುಳಕೋಡು ಗ್ರಾಮದಲ್ಲಿ ಅದ್ದೂರಿಯಾದಂತಹ ಜಾನಪದ ಜಾತ್ರೆ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆ ಇವರ ಸಹಯೋಗದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಸಾಹಿತಿಗಳು ಆದಂತಹ ಪರಮಾನಂದ್ ಗಡದಿ ಇವರ ಸೊಗಸಾದ ಎರಡು ಅಮೂಲ್ಯವಾದಂತಹ ಸಾಹಿತ್ಯಗಳು, ನಮ್ಮೂರ ಯಜಮಾನ ಅರ್ಥಾರ್ಥ ಧರ್ಮದ ದಾರಿಗೆ ದೇವರು ಕೊಟ್ಟ ವರ ಎಂಬ ಹಾಗೆ ಇನ್ನೊಂದು ಸೊಗಸಾದ ಸಾಹಿತ್ಯ ಮಣ್ಣಿನ ಮಗ ಅರ್ಥಾರ್ಥ ರೈತ ಕೂಡ ಮುಖ್ಯಮಂತ್ರಿಯಾಗಬಲ್ಲ ಅನ್ನುವಂತಹ ಪುಸ್ತಕಗಳು ಕೂಡ ಬಿಡುಗಡೆ ಇವೆ. ಇದರ ಜೊತೆಗೆ ಕರುನಾಡ ಕವಿ ಮೆಲೋಡೀಸ್ ತಂಡವನ್ನು ಕೂಡ ಉದ್ಘಾಟನೆ ಮಾಡಲಿದೆ. ಈ ಕಾರ್ಯಕ್ರಮದಲ್ಲಿ ಕರುನಾಡಿನ ವಿಶೇಷವಾದಂತಹ ಕಲಾವಿದರಿಗೆ ಒಂದು ರಾಜ್ಯ ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮಧ್ಯದಲ್ಲಿ ಎಲ್ಲರ ಮನ ಗೆದ್ದಿರುವಂತಹ ನೂರಾರು ಕ್ಯಾಸೆಟ್ಗಳಲ್ಲಿ ಹಾಡಿ ಜನ ಮೆಚ್ಚುಗೆ ಗಳಿಸಿರುವಂತಹ ಕಲಾವಿದರು ಕಲ್ಲ ಮೇಲೆ ಕಲ್ಲಿಟ್ಟ ಜಜ್ಜಿದಿ ಗೆಳತಿ ನುಜ್ಜಾಗುವಂಗೆ ಮನಸ್ಸನ್ನುವಂತಹ ಖ್ಯಾತಿ ನಮ್ಮ ಆತ್ಮೀಯ ಕಲಾವಿದರು ಮಲ್ಲೇಶ್ ಪಂಡ್ರೋಳಿ ಅವರು ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅದು ಬ್ಯಾರೇನೇ ಐತಿ ಖ್ಯಾತಿಯ ಸಹೋದರ
ಸುರೇಶ್ ಇಂಚಗೇರಿ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಡೊಳ್ಳಿನ ಸಾಹಿತ್ಯಗಳಲ್ಲಿ ಹೆಸರುವಾಸಿಯಾಗಿರುವ ನನ್ನ ಆತ್ಮೀಯ ಸಹೋದರ ಮಾಳು ದಳವಾಯ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಅದ್ಭುತವಾದಂತಹ ನೃತ್ಯಗಾರ್ತಿ ನಮ್ಮ ದೀಪಾ ಹಳಿಯಾಳ್ ಅವರು ಕೂಡ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಕುರುಬರ ಹುಡುಗ ಹೊಡೆದಂಗ ಗುಡುಗ ಅನ್ನುವ ಖ್ಯಾತಿಯ ಇತ್ತಿತ್ತಲಾಗಿ ಓಡುತ್ತಿರುವ ಕುದುರೆಯಾಗಿ ಮುಂಚುತ್ತಿರುವ ನನ್ನ ಇನ್ನೋರ್ವ ಆತ್ಮೀಯ ಗೆಳೆಯ ಅಪ್ಪು ಎಸ್ ಪೂಜಾರಿ ಅವರು ಕೂಡ ಬರ್ತಾ ಇದ್ದಾರೆ. ಇನ್ನ ಹಚ್ಚಿನಿ ಪ್ರೀತಿಗೆ ಸುಂಕ ಹನಮಂತ ಹಾರಿದಂಗ ಲಂಕ ಅನ್ನುವಂತಹ ಖ್ಯಾತಿಯ ಆತ್ಮೀಯ ಜಾನಪದ ಕಲಾವಿದ ಗೈಬು ಗಣಿಯವರು ಕೂಡ ಬರ್ತಾ ಇದ್ದಾರೆ. ಅವರೊಂದಿಗೆ ಇನ್ನೋರ್ವ ಅದ್ಭುತವಾದಂತಹ ಸಾಹಿತಿಗಳು ನಮ್ಮ ಪರಶು ಕೋಲಾರವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಬೆಳ್ಳಿ ಉಂಗುರ ಹಾಕಿದ್ದೆಲ್ಲ ಸ್ವಾತಿ ಸ್ವಾತಿ ಅನ್ನುವಂತಹ ಸಾವಿರಾರು ಅಭಿಮಾನಿಗಳನ್ನು ಪಡೆದಿರುವ ಇನ್ನೋರ್ವ ಗೆಳೆಯ ಜಾನಪದ ಕಲಾವಿದ ಅರುಣ್ ಸಿದ್ ಕಲ್ಬಿಗಳಿಗೆ ಅವರು ಕೂಡ ಬರ್ತಾ ಇದ್ದಾರೆ. ಇಂತಹ ದಿಗ್ಗಜರದೊಂದಿಗೆ ನಾನು ಕೂಡ ಬರ್ತಾ ಇದ್ದೀನಿ ನಗಿಸ್ಲಿಕ್ಕೆ, ನೀವು ಕೂಡ ತಪ್ಪದೇ ಬರಬೇಕು. ಓಕೆ ಬರ್ತೀರಾ ತಾನೆ? ನಮಸ್ಕಾರ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹಲವು ಕಲಾವಿದರಿಗೆ ವಿಶೇಷ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ತಯಾರಿಗಳು ನಡೆದಿದ್ದು ನೀವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಲಾ ಪ್ರದರ್ಶನದ ಸವಿಯನ್ನು ಸವಿಯಬಹುದಾಗಿದೆ. ಪ್ರವೀಣ್ ಯಶಿಯೆ, ರನ್ ಟಿವಿ ಮುಧೋಳ. ಪ್ರೀತಿಗೆ ಎಂದು ನಿಲ್ಲಬೇಕು.